ಯಜಮಾನರಿಗೆ ಹೆಣ್ಣು ಮಗು ಆಯ್ತು, ಯಜಮಾನರಿಗೆ ಹೆಣ್ಣು ಮಗು ಆಯ್ತು. ಇವ್ರು ವಂಶದಾಗೆ ಮೂರ್ ತಲೆಮಾರ ಆದ್ಮೇಲೆ ಒಂದ್ ಹೆಣ್ಮಗ ಹುಟ್ಟೈತೆ. ಹೌದೌದು, ಮೂರ್ ಗಂಡ್ ಮಕ್ಳು ಹುಟ್ಟಿದ ಮೇಲೆ 5 ವರ್ಷ ಕಳೆದು ಈಗ ಒಂದ್ ಹೆಣ್ಮಗು ಆಗಿದೆ. ಅದೇನೋ ಮಲ್ಲಿ ತೋಡು ಪುರಾಣ ಕಿಸಿದ್ದೀರಾ? ಯಜಮಾನ ಕರೀತಿದ್ದಾರ, ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ಇದನ್ ನೋಡ್ಕೋ. ಏಯ್ ಬಾರ ಹೇಳಿ, ಹೋಗಿ ರಾಮಾಚಾರ್ಯನ್ ಕರ್ಕೊಂಡ್ ಬಾ. ನಮ್ಮಪ್ಪನ ಕಾಲದಲ್ಲಿ ಅವರಪ್ಪ ಹಾಡ್ತಾ ಇದ್ದ, ನಮ್ಮ ಕಾಲದಲ್ಲಿ ಅವನ್ ಹಾಡ್ಲಿ. ಚಿಕ್ಕಜ್ಮನ್ರೆ, ರಾಮಾಚಾರ್ಯನ ಅಮ್ಮ ಸ್ಕೂಲ್ ಸೇರ್ಸ ಕರ್ಕೊಂಡು ಹೋಗ್ತಿದ್ದೆ. ಅವನಿಗೆ ಯಾಕೋ ಸ್ಕೂಲು, ನಾನ್ ಹೇಳ್ದಂತ ಹೋಗಿ ಕರ್ಕೊಂಡ್ ಬಾ. ಇವನು ದಡ್ಡ ಅಲ್ಲ ಮೇಸ್ಟ್ರಿ, 7 ತಿಂಗಳಿಗೆ ಹುಟ್ಟ ಯಾವ ವಿಷಯನಾದ್ರೂ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾನೆ. ಸರಿ ತಪ್ಪು ಯಾವ್ದಂತ ಗೊತ್ತಾಗೋಲ್ಲ. ಇವನ ನಿಮ್ ಸ್ಕೂಲಲ್ಲಿ ಸೇರ್ಸ್ಕೊಂಡು 4 ಅಕ್ಷರ ಕಲ್ಸಿ ಪುಣ್ಯ ಕಟ್ಕೊಳ್ಳಿ ಮೇಸ್ಟ್ರಿ. ಈಗ ಹೇಗಮ್ಮ ಸಾಧ್ಯ? ನಿನ್ನ ಮಗನಿಗೀಗ 8 ವರ್ಷ, ಇಷ್ಟು ಚಿಕ್ಕ ಮಕ್ಕಳ ಜೊತೆ ತಂದು ಕೂರಿಸಿದ್ರೆ ಸರಿ ಹೋಗುತ್ತೇನಮ್ಮ? ತುಂಬಾ ಲೇಟ್ ಆಗೋಯ್ತಮ್ಮ. ಅವನ ಅಪ್ಪನ ಹತ್ರ ದಿವಸಕ್ಕೆ 100 ಸತಿ ಹೇಳಿದ್ದೀನಿ ಸ್ಕೂಲ್ ಸೇರ್ಸ್ರಿ ಸೇರ್ಸ್ರಿ ಅಂತ. ಈಗಿಂತನು ಸರಿಗಮನೆ ದೊಡ್ಡದ ಕಣೆ, ಅವನ್ ನಂತರ ಹಾಡ್ಗಾರನಾಗ್ಬೇಕು ಅಂತ 2 ಹಾಡು ಕಲಸಿ ಕಣ್ಮುಚ್ಕೊಂಡ್ರು. ತಪ್ಪು ತಿಳ್ಕೊಬೇಡಮ್ಮ, ನನ್ ಕೈಲಿ ಏನು ಮಾಡಕ್ಕಾಗಲ್ಲ. ನಿಮ್ಗೆ ಊಟಕ್ ತೊಂದರೆ ಇದ್ರೆ ಹೇಳಿ, ಮಧ್ಯಾಹ್ನದೊತ್ತು ಮಕ್ಕಳಿಗೆ ಫ್ರೀ ಊಟ ಹಾಕ್ತೀವಿ. ಅವ್ರ ಜೊತೆಲೆ ನಿಮ್ ಮಗನಿಗೂ ಅಯ್ಯಯ್ಯೋ, ದೇವ್ರ ದಯದಿಂದ ಅವನಿಗೆ ಅನ್ನಕ್ಕೇನು ಕಷ್ಟ ಇಲ್ಲ ಮೇಸ್ಟ್ರೆ. ಪ್ರಪಂಚ ತಿಳ್ಕೊಳ್ಳೋಕೆ ಅವನಿಗೆ ವಿದ್ಯೆ ಬೇಕು, ಅದಕ್ಕೋಸ್ಕರ ನಿಮ್ಗೆ ಕೈ ಮುಗಿದೆ ಅಷ್ಟೇ. ರಾಮಾಚಾರಿ. ಏನ್ ಪಾಪಯ್ಯ? ಯಜಮಾನ್ರು ನಿನ್ನ ಕೂಗ್ತಿದ್ದಾರೆ. ಯಾಕೆ? ಹಾಡೇಳಕ್ಕೆ. ಹಾಡೇಳಕ್ಕ? ಬಾಬಾ. ರಾಮಾಚಾರಿ ರಾಮಾಚಾರಿ, ಅವನ್ನ ದೊಡ್ಡಮನೆ ಆಳು ಹಾಡೇಳಕ್ ಕರ್ಕೊಂಡು ಹೋದ್ನಮ್ಮ. ಹೊರಟೋದ್ನ? ಅವ್ರ ಅಪ್ಪ ಮಾಡಿದ ಕೆಲ್ಸನ ಅವನಿಗೂ ಕೊಟ್ರ. ನೋಡು ಜಾನಿ. ನಮಸ್ಕಾರ ಶಾಸ್ತ್ರಿಗಳೇ. ಶುಭಮಸ್ತು. ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಮ್ ತಂಗಿ ಹುಟ್ಟಿದ ತಿಂಗಳು ದಿನ ಟೈಮು ಎಲ್ಲ ಇದ್ರಲ್ಲಿದೆ. ತಗೊಳ್ಳಿ ಶಾಸ್ತ್ರಿಗಳೇ. ಹೆಸರೇನಿಟ್ಟಿದ್ದೀರಾ? ನಂದಿನಿ. ತುಂಬಾ ಒಳ್ಳೆ ಹೆಸರು. ಏಳು ಮೂರು ನಾಲ್ಕು ಹತ್ತು 24, 2 4 6 ಹುಟ್ಟಿದ ತಾರೀಕು 15, 1 5 6 ಅಂದ್ರೆ 6 ಕ್ಕೆ 6. ಆಹಾ, ತುಂಬಾ ಯೋಗದಲ್ಲಿ ಹುಟ್ಟಿದಾಳೆ. ಸೂರ್ಯ ಬುಧ ಕೇತು ಈ ಗ್ರಹಗಳ ಸ್ಥಾನಗಳ ಯೋಗದ ಪ್ರಕಾರ ನೀವು ಕೊನೆಯವರೆಗೂ ಕೋಟ್ಯಾಧೀಶ್ವರರಾಗೇ ಇರ್ತೀರ. ನೀವು ಅವಳನ್ನ ಎಷ್ಟು ಪ್ರೀತಿಸ್ತಿರೋ ಅದಕ್ಕೆ 2 ಪಟ್ಟು ಅವಳು ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾಳೆ. ಕೊನೆಯವರೆಗೂ ಇದಕ್ಕೆ ಯಾವ ಲೋಪನೂ ಬರೋದಿಲ್ಲ. ಇವಳು ನಿಮ್ಮನೆಗೆ ಬಂಗಾರ ಬಂಗಾರ, ನೀವು ಇವಳಿಗೆ ವಜ್ರಾಯುಧ ಇದ್ದ ಹಾಗೆ. ಇವಳನ್ನ ಅಂಬಾರಿ ಮೇಲೆ ಮರೆಸ್ತೀರಾ, ರತ್ನಗಮಳಿ ಮೇಲೆ ನಡೆಸ್ತೀರಾ, ಇವಳಿಗೇನಾದ್ರೂ ಕಿಂಚಿತ್ತು ನೋವಾದ್ರೂ ನೀವು ಖಂಡಿತವಾಗ್ಲೂ ಸಹಿಸೋದಿಲ್ಲ. ಆದ್ರೇನು? ಮದುವೆ ಮಾತ್ರ ನಿಮ್ಮಿಷ್ಟದ ಪ್ರಕಾರ ಖಂಡಿತ ನಡೆಯಲ್ಲ, ಆಕೆ ಇಷ್ಟದ ಪ್ರಕಾರನೇ ನಡೆಯುತ್ತೆ. ಬೊಗಳ್ತಾ ಇಲ್ಲ, ಮುಂದಾಗೋ ಭವಿಷ್ಯದ ನುಡಿತಾ ಇದ್ದೀನಿ. ಅಣ್ಣ, ಈ ಬುರುಡೆಶಾಸ್ತ್ರ ನೀನು ನಂಬ್ತೀಯಾ? ನಂಬಲೇಬೇಕು. ಈ ಮನೆಯಲ್ಲಿ 3 ಗಂಡಿನ ಮೇಲೆ 1 ಹೆಣ್ಣಾಗುತ್ತೆ ಅಂತ ಭವಿಷ್ಯ ನೋಡಿದವನೇ ನಾನು. ನೀವೆಲ್ಲ ಅಪ್ರಾಪ್ತ ವಯಸ್ಸಿಗೆ ತಂದೆ ತಾಯಿಗಳನ್ನ ಕಳ್ಕೊಳ್ತೀರಾ ಅಂತ ಹೇಳಿದವನೇ ನಾನು. 2 ನಡೆದ ಮೇಲೆ 3ನೇ ನಡೆದೇ ನಡೆಯುತ್ತೆ. ಈ ನಿನ್ ಭವಿಷ್ಯನ ಸುಳ್ಳು ಮಾಡಿ ನಮ್ ಭವಿಷ್ಯ ನಾವೇ ಬದಲಾಯಿಸ್ಕೋತೀವಿ.
ಭವಿಷ್ಯದಲ್ಲಿ ಒಳ್ಳೇದನ್ನು ಹೇಳಿದ್ರೆ ಸಂತೋಷ ಪಡ್ತೀರಾ, ಕೆಟ್ಟದನ್ನ ಹೇಳಿದ್ರೆ ಕೆಂಡ ಕಾರ್ತೀರಾ. ಮನುಷ್ಯನ ಹುಟ್ಟಿದ ಮೇಲೆ ಬಾಯಿಂದನೇ ಅನ್ನ ತಿನ್ನಬೇಕು, ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಹೇಳೋದು ನನ್ನ ಕರ್ತವ್ಯ, ಹೇಳಿದ್ದೀನಿ, ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಟೀಚರ್ ಇಂಗ್ಲಿಷ್ ಟೀಚರ್ ಗಣಿತ ಟೀಚರ್. ನಿಮ್ಗೆಲ್ಲ ತಿಂಗಳಿಗೆ 500 ರೂಪಾಯಿ ಸಂಬಳ, ಬಿಟ್ಟಿ ಉಂಬಳ. ನನ್ ತಂಗಿ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು, ಯಾವ ಗಂಡಸೋಳ್ನ ತಲೆ ಎತ್ತಿ ನೋಡ್ಬಾರ್ದು, ಅದಕ್ಕೆ ಸ್ಕೂಲ್ನ ಇಲ್ಲಿ ಕರ್ಸಿದೀನಿ. ಲಕ್ಷ್ಮಮ್ಮ ಲಕ್ಷ್ಮಮ್ಮ. ಯಾರು? ಓ ಬನ್ನಿ ಬನ್ನಿ. ಏನಿದು, ಎಲ್ರು ಗುಂಪು ಕಟ್ಕೊಂಡ್ ಬಂದ್ಬಿಟ್ರಿ? ಊರ್ನಲ್ಲಿ ಏನಾದ್ರು ವಿಶೇಷನ? ವಿಶೇಷ ಊರ್ನಲ್ಲಲ್ವೇ, ದೊಡ್ಡ ಮನೇಲಿ. ದೊಡ್ಡ ಮನೆಯಲ್ಲ, ಏನದು? ಜಮೀನ್ದಾರ್ ತಂಗಿ ದೊಡ್ಡವಳಾಗಿದ್ದಾಳೆ. ಇವತ್ತು ಯಾರ ಮನೆಯಲ್ಲೂ ಒಲೆ ಹಚ್ಚಲ್ಲ, ಎಲ್ರಿಗೂ ಅವ್ರ ಮನೇಲಿ ಊಟ. ಹೆಂಗಸರು ಊಟ ಮಾಡ್ಕೊಂಡು ಗಂಡಸ್ರಿಗೂ ಊಟ ತರಬಹುದು, ನೀನು ಬಾರೇ. ನೀನು ಗೊತ್ತಿಲ್ವಾ ಜಾನಕಿ, ಇಂಥ ಶುಭ ಕಾರ್ಯಗಳು ನಾನು ಹೋಗೋದಿಲ್ಲ ಅಂತ. ವಿಧವೆಯರು ಶುಭ ಕಾರ್ಯಗಳಿಗೆ ಬರಬಾರ್ದು ಅನ್ನೋ ಸಂಪ್ರದಾಯ ಸತ್ತು ಯಾವ ಕಾಲವೋ ಆಯ್ತು. ಈ ಊರ್ನಲ್ಲಿ ಗಂಡ ಸತ್ತೋರೆಲ್ಲ ನಿನ್ ಹಾಗೆ ಇದ್ದಾರೆ. ಇನ್ನೊಬ್ರು ಉದಾಹರಣೆ ನಮ್ಗೆ ಹಾಕಮ್ಮ, ನೀವು ಹೋಗ್ಬಿಟ್ ಬನ್ನಿ. ಅಯ್ಯೋ ಇವಳದಿದ್ದೆ. ಸರಿ ಸರಿ, ಊರಲ್ಲಿ ಯಾರು ಅಲ್ಲಿ ಹಚ್ಚಲ್ಲ, ಇವಳೊಬ್ಳೆ ಹಚ್ಬೇಕು, ಇವಳು ಕರ್ಮ. ಬಾರೇ ಮೊದಲ ಪಂಕ್ತಿಗೆ ಊಟ ಕುತ್ಕೊಳ್ಳೋಣ. ಹೌದೌದು, ಶ್ರೀಮಂತರ ಮನೆಯಲ್ಲಿ ಮೊದಲು ತಿಂದವರೇ ಬುದ್ಧಿವಂತರು, ಮುಗ್ದೋಗ್ಬಿಡುತ್ತೆ. ನಡಿ ನಡಿ. ಸರ್ಸ ಇದನ್ನ ನಂದಿನಿ ಹಾಕು, ಅವಳಿಗೆ ಯಾವ ಕೊರತೆನೂ ಇರಬಾರ್ದು, ಅವಳು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅಲ್ ನೋಡ್ರಿ, ಅಲ್ ನೋಡ್ರಿ, ಅವರೇ ದೊಡ್ಡವರು, ಈ ದೊಡ್ಡ ಮನೆಗೆ ದೊಡ್ಡ ಯಜಮಾನ್ರು. ಹೌದಾ ಶಾರದಾ? ಕರೆದ್ರ ಈ ಬಟ್ಟೆಗಳೆಲ್ಲ ನಂದಿನಿಗೆ ತಗೋ. ಏ ಅವರೇ ಕಂಡ್ರೆ ಅರಣ್ಯ ಅವರು, ತಂಗಿ ಅಂದ್ರೆ ಪಂಚ ಪ್ರಾಣ ಅವರಿಗೆ. ಅರೇಂಜ್ಮೆಂಟ್ಸ್ ಎಲ್ಲ ಆಯ್ತಾ? ಓ ಫಸ್ಟ್ ಕ್ಲಾಸ್. ಅವರೇ ಚಿಕ್ಕವರು, ಇನ್ನು ಯಾಕೆ ಮದುವೆ ಆಗಿಲ್ಲ? ತಂಗೆ ಮದುವೆ ಆಗೋವರೆಗೂ ಆ ಅಪ್ಪ ಹಸೆ ಮನೆ ಹತ್ತಲ್ವಂತೆ. ಚಲುವೆ ಎಲ್ಲಿ? ಏನಂದೆ? ನಾನು ಜಾಲರಾನ. ಈ ಮನೆಗೆ ಅಡಿಗೆ ಬಿಟ್ಟ ತಾನೆ ನೀನು? ಹೌದು. ಅದಕ್ಕೆ ನಿನ್ ಜಾಲರ ಅನ್ನೋದು? ಜಾಲರ ಅಂದ್ರೆ ಕಾಲರ ಬಂದು ನೆಗದು ಬಿದ್ದು ಹೋಗ್ತೀರ ಅಜ್ಜಿಗಳ? ಅಜ್ಜಿ ಅಂತೀಯನೋ, ನಿನ್ನ ಅಜ್ಜಿ. ರಾಮಾಚಾರಿ, ರಾಮಾಚಾರಿ, ಹೋಗ್ಬೇಡ ಹೋಗ್ಬೇಡ ಅಂದ್ರು. ನೀನ್ ಆ ದೊಡ್ಡ ಮನೆಗೆ ಹೋಗೇ ಬಿಟ್ಟಿಯ. ಊರ್ನಲ್ಲಿರೋ ಗಂಡಸ್ರು ಯಾರು ಅಲ್ಲಿ ಹೋಗ್ಬಾರ್ದು ಅಂತಾರೆ, ಆದ್ರೆ ನಿನ್ನನ್ನು ಮಾತ್ರ ಕರೀತಾರೆ ಅಂದ್ರೆ ನೀನು ಪೆದ್ದ ಅಂತ ಕಣೋ. ದಡ್ಡ ಊರ್ ನಿನ್ನನ್ನು ಪೆದ್ದನ್ ಮಾಡಿ ಹಾಡ ಹೇಳಿಸಿ ಕುಣಿಸಿದ್ರೆ ಈ ತಾಯಿ ಹೊಟ್ಟೆ ಸಂತೋಷವಾಗಿರುತ್ತೇನೋ. ದೇವ್ರು ನಿನಗೆ ಯಾವಾಗ ಬುದ್ಧಿ ಕೊಡ್ತಾನೋ ಏನೋ. ರಾಮಾಚಾರಿ. ಏನಜ್ಜಿ ತುಂಬಾ ಚೆನ್ನಾಗಿ ಹಾಡ್ದೆಕಂದ? ಹಾಡಿದ್ದು ನಾನಲ್ಲ ಅಜ್ಜಿ, ಒಳಗ್ ನಮ್ಮ ಅಪ್ಪ ಇದಾನೆ, ಅವನ್ ಹಾಡ್ಸಿದ್ದು. ಇಷ್ಟ ದೊಡ್ಡ ಮನೇಲಿ ಹಾಡಿ ದೊಡ್ಡವನಾಗ್ಬಿಟ್ಟೆಕಂದ? ದೊಡ್ಡವನಾದ್ನ? ಇವರಿಬ್ರು ಮದುವೆಗೆ ಹೆಣ್ಣಿನ ಅಪ್ಪ ಅಮ್ಮ ಒಪ್ತ ಪ್ರಾಣ ಕಳ್ಕೊಂಡಿದ್ದಾಳೆ ಯಜಮಾನ. ಓ
ಮದ್ವೆಯಂತೆ ಓಹೋನನ್ನ ಮದ್ವೆಯಂತೆ ತುಂಬಾ ಚೆನ್ನಾಗಿತ್ತು ಊಟ. ಮೂರ್ ದಿವಸ ಊಟ ಮಾಡ್ಬಿಟ್ಟೆ. ಏ ಅಲ್ಲಿ ನೋಡ್ರೆ ರಾಮಾಚಾರ್ಯ ಇಲ್ಲೇ ಕೂತಿದ್ದಾನೆ. ಹೌದಲ್ಲ ಹೌದಲ್ಲ ಬನ್ನಿ ಬನ್ನಿ. ರಾಮಾಚಾರಿ ಒಬ್ಬನೇ ಕೂತ್ಕೊಂಡು ಇಲ್ಲಿ ಏನಪ್ಪ ಮಾಡ್ತಾ ಇದೀಯಾ? ನಿಮ್ಮನ್ನೇ ಕಾಯ್ತಾ ಇದ್ದೆ. ಹತ್ ಸರಿ ಊಟ ಮಾಡಕ್ ಯಾಕೆ ಬರ್ಲಿಲ್ಲ? ನಮ್ಮಮ್ಮನ್ ಬಿಟ್ಟು ಊಟ ಮಾಡಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಹೌದಲ್ಲ. ಅದಿರ್ಲಿ, ಈ ದೊಡ್ಡವರಾಗೋದಂದ್ರೇನು? ದೊಡ್ಡವರಾಗೋದಾ? ನನಗೆ ಹೇಳೋಕೆ ನಾಚಿಕೆ ಆಗುತ್ತೆ. ಏ ಸಾಕ್ ಸುಮ್ನಿರೆ, ನೀನ್ ಅವಾಗ ಇಷ್ಟಿದ್ದೆ, ಈಗ ಇಷ್ಟುದ್ದ ಬೆಳೆದು ಬಿಟ್ಟಿದ್ಯಾ, ಅದನ್ನೇ ದೊಡ್ಡೋನಾದ ಅಂತ ಹೇಳೋದು? ಏನಿಲ್ಲ, ನಿನ್ನೆವರೆಗೂ ನಾನು ದೊಡ್ಡೋನಾಗೆ ಅಂತ ಯಾರು ಹೇಳಲೇ ಇಲ್ಲ, ಇವತ್ತು ದೊಡ್ಡವ್ರ ಮನೇಲಿ ಆಡ್ ಹೇಳಿದಕ್ಕೆ ದೊಡ್ಡೋನ ಆಗ್ಬಿಟ್ಟಂತೆ. ಹೌದಾ? ಹೌದಪ್ಪ. ಹಾಗಾದ್ರೆ ನಂದಿನಮ್ಮ ಯಾವ್ದ್ರಲ್ಲಿ ದೊಡ್ಡವಳಾದ್ಲು? ಆಡ್ಲಿಲ್ಲ ಮಾಡ್ಲಿಲ್ಲ ಅದೆಲ್ಲ ಹೇಳಿದ್ರೆ ನಿನ್ ತಲೆ ಹತ್ತಲ್ಲ, ನಡಿಯಪ್ಪ ಮನೆಗೆ. ಬರಲ್ಲ. ಯಾಕಪ್ಪ? ನಂದಿನಮ್ಮ ದೊಡ್ಡವಳಾದ್ಲು ಅಂತ ನೀವೆಲ್ಲ ಸೇರಿ ಆರ್ತಿ ಎತ್ತಿದ್ರೆ, ನಾನ್ ದೊಡ್ಡನಾಗಿದ್ದಕ್ಕೆ ನೀವೆಲ್ಲ ಆರ್ತಿ ಎತ್ತಿದ್ರ, ನನಗ ಆರ್ತಿ ಎತ್ತಿದ್ರೇನೆ ನಾನ್ ಮನೆಗೆ ಬರೋದು. ಅದೇ ನೀನ್ ಹೀಗೆ ಹಠ ಹಿಡಿತೀಯ ಅಂತ ನನಗ್ ಗೊತ್ತು. ಅದಕ್ಕೆ ಮುಂಚೆನೆ ನಾನು ತಯಾರಾಗಿ ಬಂದಿದ್ದೀನಿ. ಏಯ್ ತೆಗಿ. ಬೇಗ ಹಾಕೆ. ಆ ಕಣ್ಣು ಈ ಕಣ್ಣು ಗೂಬೆ ಕಣ್ಣು ಮಾರಿ ಕಣ್ಣು ಈ ಊರಲ್ಲಾರು ಕೆಟ್ಟ ಕಣ್ಣು ಹಾಳಾಗಿ ಹೋಗ್ಲಿ. ನನ್ ಚಿನ್ನ, ನನ್ ರಾಜ, ನನ್ ಬಂಗಾರ. ದೊಡ್ಡೋಳಾಗಿರೋದು ನಂದಿನಿನ ಅಥವಾ ನೀನಾ? ಬಾರಲೆ, ನಿನ್ನ ಅಡಿಗೆ ಮನೆಯಲ್ಲಿಯೇ ಕೂಡಿಸಿ, ನಿನ್ನ ಕೈ ಬಳೆ ತೊಡಿಸಿ, ಶೃಂಗಾರ ಮಾಡಿ ರೆಕಾರ್ಡ್ ಹಾಕ್ಲ, ಎಂದೆಂದು ನಿನ್ನನ್ನು ಮರೆತು. ಇಸ್ತ್ರಿ ಡಬ್ಬ, ಅವ್ರು ಓದ್ತಾರೆ ಅಂತ ನೀನ್ ಓದ್ಕೋಬೇಡ, ಯಾವಾಗ್ಲೂ ಸತ್ಯ ಹೇಳೋ ಈ ಮುಕ್ಕಣ್ಣ ನಂಬು. ಲೇ, ನವಿಲು ಕೋಸಿನಂತ ಹೆಣ್ಣಿಗೆ ಇಸ್ತ್ರಿ ಡಬ್ಬ ಅಂತೀಯಲ್ಲೋ. ಬಂಗಾರದ ಕಲಶ ಕೂಡಿಸಿರೋ ಬಂಗಾರದ ಗೋಪುರ ಕಣೋ, ಆ ಗೋಪುರನಿ ಸೀರೆ ಉಟ್ಕೊಂಡು ಬಂದಾಗಿದೆ. ಮಣ್ಣು ಮಣ್ಣು ಮಣ್ಣಿನ ಮೇಲೆ ಹೆಣ್ಣು, ಹೆಣ್ಣೆ ನಿನಗೆರಡು ಕಣ್ಣು, ಕಣ್ಣ ತೆರೆದರೆ ಸೂರ್ಯೋದಯ, ಕಣ್ಣ ಮುಚ್ಚಿದರೆ ಸಂಧ್ಯಾ ಸಮಯ. ಅರಗಣ್ಣಲ್ಲಿ ನೋಡಿದರೆ ಅಪರಾಹ್ನ, ನಳ್ಳಗಣ್ಣಲ್ಲಿ ನೋಡಿದರೆ ಮಧ್ಯರಾತ್ರಿ. ಕಣ್ಣಿನ ವರ್ಣನೆಗೆ ಒಂದು ವರುಷ, ಇನ್ನುಳಿದ ಅಂಗಾಂಗಗಳನ್ನು ವರ್ಣಿಸಲು ಇನ್ನೆಷ್ಟು ವರ್ಷ ಬೇಕೋ ನಾ ಬೇರೆ ಕಾಣೆ. ಹರ ಹರ ಶ್ರೀಚನ್ನ ಮುಕ್ಕಣ್ಣ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಏನಾಯ್ತು? ಈ ಪದ್ಯಗಳನ್ನೆಲ್ಲ ಬರೆದಿದ್ದು ನಾನು ನಿನ್ನ ಮುಂದೆ ಹಾಡಬೇಕು ಅಂತ ಈ ಕಣ್ಣನ ಮಕ್ಕಳ ಮುಂದೆ ಹೇಳಿದೆ, ಅವ್ರು ಬಂದು ನನ್ನ ಮುಂದೆ ನಿನ್ನ ಹತ್ರ ಹಾಡ್ತಾ ಇದ್ದಾರೆ. ಈ ಪದ್ಯಗಳೆಲ್ಲ ಮೊದ್ಲೇ ನನಗ್ ಗೊತ್ತಿತ್ತು. ಹೇಗ್ ಗೊತ್ತಿತ್ತು? ನಿನ್ನೆ ಟೆಂಟ್ ಅಲ್ಲಿ ತಮಿಳ್ ಸಿನಿಮಾ ನೋಡಿದೆ, ಎಲ್ಲ ಅದ್ರಲ್ಲಿ ಇತ್ತು. ಹಾಕೋ ಉಪ್ಪಿನಕಾಯಿ ಎಲ್ಲ ನಂಗೆ ಇಷ್ಟ. ಆರು ಗಂಟೆ ಆಗುತ್ತಾ? ಕತ್ಲಾಗ್ತಿದ್ದಂಗೆ ಕಣ್ಣೆ ಕಾಣಕ್ಕಿಲ್ವಲ್ಲಪ್ಪ. ಆರು ಗಂಟೆ ಹೊಡಿತಾ ಇದ್ರೆ ಸುತ್ತಿಗೆ ತಗೊಂಡು ತಲೆ ಮೇಲೆ ಒಡೆದಂಗ ಆಯ್ತಾ ಇರ್ತದೆ. ಎಷ್ಟು ದಿವಸ ಅಂತ ಈ ಊರ್ ಜನಗಳ ಕಣ್ಣಿಗೆ ಮಣ್ಣೆರ್ಚಲಿ ಅಪ್ಪ? ನನ್ ಲೈಫೇ ಹಾಳು ಮಾಡ್ಬಿಟ್ಟಲ್ಲ ನೀನು. ರಾತ್ರಿ ಆದ್ರೆ ಟಿವಿ ನೋಡಂಗಿಲ್ಲ, ಪಿಕ್ಚರ್ ನೋಡಂಗಿಲ್ಲ, ಊರ ಹಬ್ಬ ಕಾಣಂಗಿಲ್ಲ. ಹೋಗ್ಲಿ, ಪಟಾಕಿ ಹೊಡೆಯೋದನ್ನಾದ್ರೂ ನೋಡಲ್ಲ ಅಂದ್ರೆ ಅದೂ ಇಲ್ಲ, ಬರೀ ಡಮಾರ್ 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 ಅಂತ ಕಿವಿ ಮೇಲ್ ಶಬ್ದ ಮಾತ್ರ ಬೀಳ್ತದೆ. ಇನ್ ಸ್ವಲ್ಪ ದಿನ ಹೋದ್ರೆ ಇದು ಇರಕ್ಕಿಲ್ಲ ಇದು ಇರಕ್ಕಿಲ್ಲ ಹಂಗ್ ಮಾಡ್ಬಿಡ್ತೀಯನ ಅಪ್ಪ? ಅಪ್ಪ ಅಪ್ಪಲೆ ಅಪ್ಪಗಳು ನೀನು. ಓ, ಕಡೆಗ್ ಒಂದೇ ಒಂದ್ ವರ ಕೊಟ್ಟಿದೆ ನೋಡು, ಅದೊಂದು ಸಾಕು ಕಣಪ್ಪ. ಏನೇಳು? ಅದೇ, ಹುಟ್ಟದಾಗ್ಲಿಂದ ಸಾಯೋ ತನಕ ಎಲೆಕ್ಟ್ರಿಕ್ ಬಿಲ್ ಮಾತ್ರ ಕಟ್ಟೋಂಗಿಲ್ಲ.
ಆಯ್ತಾ? ಹಾಡಿದ್ದು ಕುಣಿದಿದ್ದು ಎಲ್ಲ. ದೊಡ್ಡ ಮನೆ ಊಟ ಜೋರಾಗಿತ್ತೇನೋ? ಅಮ್ಮನ್ ಕೈ ತುತ್ತು ಮರ್ತೈತಾ? ನಾನೇನ್ ತಿನ್ನಕ್ ಹೋಗಿರ್ಲಿಲ್ಲ, ಹಾಡಕ್ ಹೋಗಿದ್ದೆ ಅಷ್ಟೇ. ಅಮ್ಮ ನೀನ್ ಬಿಟ್ಟು ನಾನ್ ಯಾವ್ದಾದ್ರು ಊಟ ಮಾಡಿದೀನೇನಮ್ಮ? ಅಮ್ಮ ಇವತ್ತು ನಂದಿನಿ ಅಮ್ಮ ಅವ್ರ ಜೊತೆ ನಾನು ದೊಡ್ಡವನಾಗಿದ್ದೀನಿ ಗೊತ್ತಾ? ನಂದಿನಿ ಅವರು ಹಾಡದೆ ದೊಡ್ಡವರಾಗಿದ್ದಾರೆ, ನಾನು ಹಾಡಿ ದೊಡ್ಡವನಾಗಿದ್ದೀನಿ. ಮಾ ಅಮ್ಮ ನನ್ನ ಹಾಡು ಕೇಳಿ ಎಲ್ಲ ಹೊಗಳಿದ್ರು, ಆರತಿ ಎತ್ತಿದ್ರು, ಇದನ್ನೆಲ್ಲ ನೋಡಕ್ ನೀನ್ ಬರ್ಲೇ ಇಲ್ಲ? ಊರ್ನಲ್ಲಿ ನಡೆಯೋ ಎಲ್ಲಾ ಕಾರ್ಯಕ್ಕೂ ಎಲ್ಲಾರು ಬರ್ತಾರೆ, ನನ್ನ ಹಾಡು ಕೇಳ್ತಾರೆ, ಬೆಂತಾಡ್ತಾರೆ. ಆದ್ರೆ ನಿಮ್ಮ ಹತ್ರ ಯಾವ್ದಕ್ಕೂ ಬರೋದೇ ಇಲ್ಲ ಅಂತ್ಯ, ಕಾರಣ ಕೇಳಿದ್ರೆ ಹೇಳೋದು ಇಲ್ಲ ಅಂತ್ಯ. ಅಮ್ಮ ಎಲ್ಲ ಮಕ್ಕಳ ಜೊತೆ ಅವ್ರವ್ರ ಅಮ್ಮಂದಿರ್ತಾರೆ, ಆದ್ರೆ ನನ್ ಜೊತೆ ಮಾತ್ರ ನೀನ್ ಇರೋದೇ ಇಲ್ಲ ಅಂತ್ಯ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ಗೆ ಹೆಂಗ್ ಅಳು ಬರುತ್ತೆ ಗೊತ್ತಾ? ಶುಭ ಕಾರ್ಯಗಳು ನಡೆಯೋ ಜಾಗಕ್ಕೆ ನಾನ್ ಬರ್ಕೊಡ್ದು. ಯಾಕೆ? ಇದೆಲ್ಲ ಹೇಳಿದ್ರೆ ನಿನ್ ತಲೆ ಹತ್ತಲ್ಲ. ಹೌದೌದು, ನಿನ್ ತಲೆಗೆ ಹತ್ತಲ್ಲ ಹತ್ತಲ್ಲ ಅಂತ ಹೇಳಿ ಹೇಳಿ ನನ್ನ ತಲೆ ಇಲ್ದವನಂಗೆ ಮಾಡ್ಬಿಟ್ಟೆ. ಅದ್ ಸರಿ, ಹೊಟ್ಟೆ ಹಸಿತಾ ಇದೆ, ಊಟ ಹಾಕು ಬಾ. ಆ ಊಟನ? ನೀನ್ ನನ್ ಮಾತು ಕೇಳ್ದೆ ಹೋಗಿದ್ದಕ್ಕೆ ಇವತ್ತು ಒಲೆನೆ ಹಚ್ಚಿಲ್ಲ. ಮಜ್ಜಿಗೆ ಹುಳಿ ವಾಸನೆ ಬರ್ತಾ ಇದೆ. ಅದು ಪಕ್ಕದ ಮನೆಯಿಂದ. ನಿನಗೆ ಇವತ್ತು ಊಟ ಇಲ್ಲ, ಹೋಗು. ಅಮ್ಮ ಅಮ್ಮನ್ ಕೈ ತುತ್ತು ಬಾಯಿಗೆ ಬರ್ಸೋದು ನನಗ್ ಚೆನ್ನಾಗ್ ಗೊತ್ತು.